Okay, students, ಇವತ್ತು ನಾವು ಫೋರ್ತ್ ಸೆಮಿಸ್ಟರ್ ಬಿಕಾಂ ತುಂಬಾ ಜನ ರಿಪೀಟರ್ಸ್ ಇದ್ದಾರೆ. ಇದರಲ್ಲಿ ಲಿಕ್ವಿಡೇಷನ್ ಆಫ್ ಕಂಪನೀಸ್ 2019 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಸರ್ ಅಂತ ಹೇಳಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ 2019 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 10 ಇದೆ. ಓಕೆನಾ, ಈ ಕ್ವಶನ್ ನಂಬರ್ 10 ಅನ್ನ ನಾವು ಫಸ್ಟ್ ಡೀಟೇಲ್ ಆಗಿ ಓದೋಣ, ಮತ್ತೆ ಬೋರ್ಡ್ ಮೇಲೆ ಪ್ರೋಫಾರ್ಮ್ ಕೊಟ್ಟಿದ್ದೀನಿ, ಐ ಥಿಂಕ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ನಮ್ಮೆಲ್ಲ ಇರ್ತಕ್ಕಂತ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ರೆ ಎಷ್ಟಿದೆ, ಮತ್ತೆ ಯಾವ್ಯಾವ ಅಸೆಟ್ಸ್ ನ ಎಷ್ಟೆಸ್ಟ್ ಮಾರಿದ್ದಾರೆ ಅಂತ ಹೇಳಿ ಇಲ್ಲಿ ಬರ್ಕೊಡ್ಬೇಕಾಗುತ್ತೆ. ಈಗ ಬಂದಿರೋ ಅಷ್ಟು ದುಡ್ಡನ್ನ ನಾವು ಬ್ಯಾಲೆನ್ಸ್ ಟೋಟಲ್ ಅಲ್ಲಿ ಇಲ್ಲಿ ಇಲ್ಲಿ ಹಾಕೊಳ್ತೀವಿ. ಈ ದುಡ್ಡಲ್ಲಿ ಈ ಒಂದು ಆರ್ಡರ್ ಅಲ್ಲಿ ಈ ಆರ್ಡರ್ ಕೊಟ್ಟಿರೋದು ಯಾವ್ದು ಅಂದ್ರೆ ಕಂಪನೀಸ್ ಆಕ್ಟ್ ಅವರು ಈ ಒಂದು ರೂಲ್ಸ್ ಅನ್ನ ಕೊಟ್ಟಿದ್ದಾರೆ, ಈ ಒಂದು ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಈ ಆರ್ಡರ್ ಅಲ್ಲಿ ಬರೀಬೇಕಾದ್ರೆ ಫಸ್ಟ್ ಯಾರು ಕೊಡಬೇಕು ಅಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಯಾಕೆ ಕೊಡಬೇಕು ಅಂದ್ರೆ ನಾವು ಸಾಲ ತಗೊಂಡಿದೀವಿ, ಸಾಲಕ್ಕೆ ಸರಿಯಾಗಿರ್ತಕ್ಕಂತ ಯಾವ್ದಾದ್ರು ಅಸೆಟ್ ಅನ್ನ ಅವ್ರಿಗೆ ನಾವೇನ್ ಮಾಡಿದೀವಿ, ಮಾರ್ಟ್ಗೇಜ್ ಮಾಡಿದೀವಿ ಅಥವಾ ಅಡ ಮಡಗಿದೀವಿ ಅಂತ ಹೇಳ್ತೀವಿ. ಫಸ್ಟ್ ಅವ್ರ ದುಡ್ಡು ಕೊಟ್ಟಮೇಲೆ ಆಮೇಲೆ ಬೆಲೆ ಕೊಡ್ಬೇಕಾಗುತ್ತೆ. ಹಾಗೆ ಈ ಕಂಪನಿನ ಕ್ಲೋಸ್ ಮಾಡಬೇಕಾದ್ರೆ ಲಿಕ್ವಿಡೇಟರ್ಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಥವಾ ಲೀಗಲ್ ಎಕ್ಸ್ಪೆನ್ಸಸ್ ಅಂತಾನು ಕರಿತೀವಿ. ಹಾಗೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಇದೆ. ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂದ್ರೆ ಏನು? ಈ ಲಿಕ್ವಿಡೇಟರ್ ಅಂದ್ರೆ ಯಾರು? ಲಿಕ್ವಿಡೇಟರ್ ಈಸ್ ಎ ಪರ್ಸನ್ ಹೂ ಇಸ್ ಅಪಾಯಿಂಟೆಡ್ ಬೈ ದ ಕೋರ್ಟ್ ಆಫ್ ಲಾ ಇನ್ ಆರ್ಡರ್ ಟು ಲಿಕ್ವಿಡೇಟ್ ದ ಕಂಪನಿ ಆರ್ ವೈಂಡಿಂಗ್ ಅಪ್ ದ ಕಂಪನಿ. ಅವನು ಕಂಪನಿನ ಕ್ಲೋಸ್ ಮಾಡೋದಕ್ಕೆ ಅವನು ಏನೇನ್ ಕೆಲಸ ಮಾಡ್ತಾನೆ ಆ ಕೆಲಸಕ್ಕೆ ಅವನಿಗೆ ಒಂದಷ್ಟು ಸ್ಯಾಲರಿ ಅಥವಾ ರೆಮ್ಯುನರೇಷನ್ ಅನ್ನ ಕೊಡ್ತೀವಿ. ಯೂಶುವಲ್ ಆಗಿ ಸ್ಯಾಲರಿ ಕೊಡಲ್ಲ, ಅವನಿಗೆ ಕಮಿಷನ್ ಬೇಸಿಸ್ ಮೇಲೆ ಕೊಡ್ತೀವಿ. ಯಾವ ಬೇಸಿಸ್ ಮೇಲೆ ಕೊಡ್ತೀವಿ? ನೀನು ಎಷ್ಟು ಅಸೆಟ್ಸ್ ನ ಎಷ್ಟು ಬೆಲೆ ಜಾಸ್ತಿ ಮಾರ್ಕೊಡ್ತೀಯ ಅದ್ರ ಮೇಲೆ ನೀನು ಕಮಿಷನ್ ಕೊಡ್ತೀವಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಮೇಜರ್ ಕೆಲಸ ಲಿಕ್ವಿಡೇಟರ್ ಏನಪ್ಪ ಅಂತ ಹೇಳಿದ್ರೆ ಅಸೆಟ್ಸ್ ನ ಮಾರ್ಕೊಡೋ ಅಂತ. ಓಕೆನಾ, ಎಷ್ಟು ಜಾಸ್ತಿ ಬೆಲೆಗೆ ಮಾರ್ಕ್ ಕೊಟ್ರೆ ಅಷ್ಟು ಜಾಸ್ತಿ ಎಲ್ಲರಿಗೂ ದುಡ್ಡು ಸಿಗುತ್ತೆ, ಕಡಿಮೆಗೆ ಮಾರ್ಕ್ ಕೊಟ್ರೆ ಯಾರಿಗೂ ದುಡ್ಡು ಸರಿಯಾಗಿ ಸಿಗೋದಿಲ್ಲ. ಈ ಉದ್ದೇಶಕ್ಕೋಸ್ಕರ ಲಿಕ್ವಿಡೇಟರ್ ರೆಮ್ಯುನರೇಷನ್ ಆದ್ಮೇಲಿಂದ ನಾವು ಡಿವೆಂಚರ್ ಹೋಲ್ಡರ್ಸ್ ಗೆ ಕೊಡಬೇಕು. ಯಾಕೆ ಡಿವೆಂಚರ್ ಹೋಲ್ಡರ್ಸ್ ಕೊಡಬೇಕು? ಇದಾಗಿದ ತಕ್ಷಣ ಡಿವೆಂಚರ್ ಹೋಲ್ಡರ್ಸ್ ಗೆ ನಾವು ಸಾಲ ತಗೊಳ್ಬೇಕಾದ್ರೆ ಅವ್ರಿಗೆ ಒಂದು ಅಕ್ನಾಲೆಜ್ಮೆಂಟ್ ಕೊಟ್ಟಿರ್ತೀವಿ, ಅಂದ್ರೆ ಒಂದು ಬಾಂಡ್ ತರ ಕೊಟ್ಟಿರ್ತೀವಿ. ಏನಂತ, ನಿಮ್ ಸಾಲನ ನಾವು ವಾಪಸ್ ಮಾಡ್ತೀವಿ, ಕಂಪನಿ ಏನಾದ್ರೂ ಕ್ಲೋಸ್ ಆಗೋಟೆ ಅನ್ನಲ್ಲಿ ಫಸ್ಟ್ ನಿಮಗೆ ಕೊಟ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಹೇಳಿರ್ತೀವಿ. ಅದಕ್ಕೆ ಡಿಬೆಂಚರ್ಸ್ ನ ನಾವು ಅಕ್ನಾಲೆಡ್ಜ್ಡ್ ಡೆಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವಿ ಕಾಲ್ ಇಟ್ ಆಸ್ ಅಕ್ನಾಲೆಜ್ ಡೆಟ್. ಸೊ ಅದಕ್ಕೆ ಡೆಟ್ ಅಂದ್ರೆ ಏನು? ಸಾಲ. ಅಕ್ನಾಲೆಜ್ ಅಂದ್ರೆ ಏನು? ಒಪ್ಪಿಕೊಂಡಿರುವಂತಹ ಸಾಲ. ಆ ಸಾಲ ಒಪ್ಕೊಂಡಿರ್ತೀವಲ್ವ, ನಮ್ ಕಂಪನಿಲಿ ಇರ್ತಕ್ಕಂಥ ಎಲ್ಲಾ ಅಸೆಟ್ಸ್ ನು ಅವ್ರಿಗೆ ಏನ್ ಮಾಡಿರ್ತೀವಿ, ಈ ಅಸೆಟ್ಸ್ ಮಾರೋಕ್ ಮುಂಚೆ ನಿಮ್ಗೆ ತಿಳಿಸ್ಬಿಟ್ಟೆ ಮಾರ್ತೀವಿ ಅಂತ ಹೇಳಿರ್ತೀವಿ. ಅರ್ಥ ಆಗ್ತದೆ? ಯಾಕೆಂದ್ರೆ ಅವ್ರ ದುಡ್ಡೆಲ್ಲ ಇವ್ರ ಹತ್ರ ಇಸ್ಕೊಂಡಿರೋ ದುಡ್ಡೆಲ್ಲ ಎಲ್ಲ ಹಾಕಿರ್ತೀವಿ ಆ ಅಸೆಟ್ಸ್ ಮೇಲೆ ಹಾಕಿರ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಅಸೆಟ್ ಮಾರಿದ್ರೆ ನಿಮ್ಗೆ ಅದೇ ಆ ದುಡ್ಡು ನಿಮ್ಗೆ ಕೊಡೋದು ಅಂತ ಹೇಳಿರ್ತೀವಿ. ಜನರಲ್ ಆಗಿ ಎಲ್ಲಾ ಅಸೆಟ್ಸ್ ಕೂಡ ಇವ್ರಿಗೆ ಏನಾಗಿರುತ್ತೆ ಅಕ್ನಾಲೆಜ್ಮೆಂಟ್ ಕೊಟ್ಟಿರ್ತೀವಿ. ಅರ್ಥ ಆಗ್ತಿದೆ? ಪ್ರಾಮಿಸ್ ಮಾಡಿರ್ತೀವಿ. ಅದಕ್ಕೆ ಡಿಬೆಂಚರ್ ಹೋಲ್ಡರ್ಸ್ ಕೊಡಬೇಕು. ಸಪೋಸ್ ಕಂಪನಿ ಲಾಸ್ ಅಲ್ಲಿ ನಡೀತಾ ಇರೋದ್ರಿಂದ ಕಂಪನಿ ಲಿಕ್ವಿಡೇಷನ್ ಆಗಿದೆ, ಕಂಪನಿ ಲಿಕ್ವಿಡೇಷನ್ ಆಗೋ ಟೈಮ್ ವರ್ಗೂ ಡಿಬೆಂಚರ್ ಹೋಲ್ಡರ್ಸ್ ಏನಾದ್ರೂ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದ್ರೆ, ಅಂದ್ರೆ ಇನ್ನೂ ಇಂಟ್ರೆಸ್ಟ್ ಕೊಟ್ಟಿಲ್ಲ ಕಂಪನಿ, ಓಕೆನಾ, ಯಾಕೆಂದ್ರೆ ಲಾಸ್ ಅಲ್ಲಿ ನಡೀತಾ ಇತ್ತು ಕಂಪನಿ, ದುಡ್ಡು ಇಲ್ಲ, ಪ್ರಾಫಿಟ್ ಬಂದಿಲ್ಲ, ಅದಕ್ಕೆ ಇಂಟ್ರೆಸ್ಟ್ ನ ಬಾಕಿ ಉಳಿಸ್ಕೊಂಡಿದ್ರು. ಅರ್ಥ ಆಗ್ತಿದ್ಯಾ? ಡ್ಯೂ ಉಳಿಸ್ಕೊಂಡಿದ್ರು. ಫಸ್ಟ್ ಡಿವೆಂಚರ್ ಹೋಲ್ಡರ್ಸ್ ಗೆ ಅವ್ರು ಕೊಡಬೇಕಾಗಿರೋ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಕೊಡಬೇಕು, ಆಮೇಲೆ ಇನ್ನ ದುಡ್ಡು ಮೇಕಿದ್ರೆ ಡಿವೆಂಚರ್ಸ್ ಕೊಡಬೇಕು. ಅರ್ಥ ಆಯ್ತಾ? ಡಿವೆಂಚರ್ಸ್ ಕೊಟ್ಮೇಲೂ ಇನ್ನ ನಮ್ಮ ಹತ್ರ ಕ್ಯಾಶ್ ಉಳಿದಿದ್ರೆ ಅದರಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡ್ತೀವಿ. ನೋಡಿ, ಇದು 2 ಮಾರ್ಕ್ಸ್ ಗೆ ಪ್ರತಿ ವರ್ಷ ಬರ್ತಾ ಇರ್ತದೆ. ವಾಟ್ ಡು ಯು ಮೀನ್ ಬೈ ಪ್ರಿಫರೆನ್ಶಿಯಲ್ ಕ್ರೆಡಿಟರ್? ವಾಟ್ ಆರ್ ದಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿ ನೋಡಿ. ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಆರ್ ದೋಸ್ ಕ್ರೆಡಿಟರ್ಸ್ ಹೂ ಹ್ಯಾವ್ ಪ್ರಿಫರೆನ್ಶಿಯಲ್ ರೈಟ್ ಓವರ್ ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅವ್ರಿಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋದಕ್ಕೆ ಮುಂಚೆ ಫಸ್ಟ್ ಅವ್ರಿಗೆ ಕೊಡಬೇಕು, ಆಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಅರ್ಥ ಆಯ್ತಾ? ಇದು ಪ್ರಿಫರೆನ್ಸ್. ಯಾವ್ದು ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂದ್ರೆ ಯಾರ್ಯಾರು?
ಈಗ ಆ ಕಂಪನಿಲಿ ಕೆಲಸ ಮಾಡತಕ್ಕಂತ ಎಂಪ್ಲಾಯೀಸ್ಗೆ ಲೇಬರ್ಸ್ಗೆ ಸ್ಯಾಲರಿ ವೇಜಸ್ ಏನಾದ್ರೂ ಡ್ಯೂ ಇಟ್ಕೊಂಡಿದ್ರೆ ಫಸ್ಟ್ ಅದ್ಕೋ ಅದನ್ನೇ ಪ್ರಿಫರೆನ್ಶಿಯಲ್ ಅಂತೀವಿ. ಅಥವಾ ಕಂಪನಿ ಯಾವ್ದಾದ್ರು ಬಿಲ್ಡಿಂಗ್ ಅನ್ನ ಬಾಡಿಗೆ ತಗೊಂಡಿದ್ದು ಬಾಡಿಗೆ ಇನ್ನು ಕೊಟ್ಟಿಲ್ಲ ಅಂದ್ರೆ ಲಿಕ್ವಿಡೇಷನ್ ಟೈಮ್ ವರ್ಗೂ ಬಾಡಿಗೆನೂ ಕೂಡ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಆಗುತ್ತೆ. ಗವರ್ಮೆಂಟ್ ಏನಾದ್ರು ಟ್ಯಾಕ್ಸಸ್ ಡ್ಯೂ ಇಟ್ಕೊಂಡಿದ್ರೆ ಆ ಟ್ಯಾಕ್ಸಸ್ ಕೊಡಬೇಕಾಗುತ್ತೆ, ಅದನ್ನು ಪ್ರಿಫರೆನ್. ಈ ನಾಲ್ಕು ನಿಮಗೆ ಟೂ ಮಂತ್ಸ್ ಗೆ ಓ ಆರ್ ದಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂದ್ರೆ ಏನೇನು ಬರ್ತೀರ? ಸ್ಯಾಲರಿ ವೇಜಸ್ ರೆಂಟ್ ಅಂಡ್ ಟ್ಯಾಕ್ಸಸ್ ಟು ಗವರ್ಮೆಂಟ್. ಈ ಮೂರು ಪಾಯಿಂಟ್ ಬಂದ್ರೆ ಎರಡು ಮಾರ್ಕ್ಸ್ ಬರ್ತದೆ ನಿಮಗೆ. ಓಕೆನಾ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಏನು? ಸಾಲ ತಗೊಂಡಿದ್ದೀವಿ, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಅಸೆಟ್ ಅನ್ನ ನಾವು ಮಾರ್ಟಿಗೇಜ್ ರೂಪದಲ್ಲಿ ಕೊಟ್ಟಿಲ್ಲ, ಪ್ಲೆಡ್ಜ್ ಮಾಡಿಲ್ಲ, ಅಡ ಮಡಗಿಲ್ಲ, ಅರ್ಥ ಆಗ್ತಿದ್ಯಾ? ಅದನ್ನ ಏನಂತ ಹೇಳ್ತೀವಿ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಾದ್ಮೇಲೆ ಇನ್ನೂ ದುಡ್ಡು ಉಳಿದಿದೆ ಅಂತ ಇಟ್ಕೊಳ್ಳಿ, ಅದನ್ನ ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಆ ಶೇರ್ ಹೋಲ್ಡರ್ಸ್ ನಮಗೆ ಗೊತ್ತಿರೋದು ಯಾರ ತರ ಶೇರ್ ಹೋಲ್ಡರ್ಸ್ ಇದ್ರೆ ಯಾವ್ದು? ಒಂದು ಪ್ರಿಫರೆನ್ಸ್, ಇನ್ನೊಂದು ಈಕ್ವಿಟಿ ಶೇರ್ಸ್. ಹೇಳ್ಬೋದು ನೀವು, ಒಂದು ಪ್ರಿಫರೆನ್ಸ್ ಶೇರ್ಸ್, ಇನ್ನೊಂದು ಈಕ್ವಿಟಿ ಶೇರ್ಸ್. ಇಲ್ಲಿ ಈ ಶೇರ್ ಹೋಲ್ಡರ್ಸ್ ಅಲ್ಲಿ ಫಸ್ಟ್ ಯಾರು ಕೊಡ್ತೀವಿ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಇಲ್ಲಿ ಹಾಗೆ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಫಸ್ಟ್ ಕೊಟ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟು, ಹಾಗೆ ಫಸ್ಟ್ ಇಲ್ಲಿ ಪ್ರಿಫರೆನ್ಶಿಯಲ್ ಕ್ಯಾಪಿಟಲ್ ಕೊಟ್ಟು ಆಮೇಲೆ ಉಳಿದಿರೋದನ್ನ ಈಕ್ವಿಟಿ ಅವ್ರಿಗೆ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನಾದ್ರೂ ಬಾಕಿ ಇದ್ರೆ, ಏನ್ ಬಾಕಿ ಇದ್ರೆ, ಡಿವಿಡೆಂಡ್ಸ್ ಏನಾದ್ರೂ ಬಾಕಿ ಇದ್ರೆ, ಎಷ್ಟು ವರ್ಷದ ಬಾಕಿ ಇದೆ, ಎಷ್ಟು ತಿಂಗಳದ ಬಾಕಿ ಇದೆ, ಫಸ್ಟ್ ಆ ಡಿವಿಡೆಂಡ್ ನ ಕೊಡ್ಬೇಕು. ಇನ್ನೂ ದುಡ್ಡು ಮಿಕ್ಕಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ಬೇಕು. ಅದು ಕೊಟ್ಟು ಉಳಿದಿತ್ತು ಅಂತ ಕೂಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತೀವಿ. ಓಕೆನಾ? ಈ ಪ್ರೊಫಾರ್ಮ ಇಷ್ಟು ಸಿಕ್ಸ್ ಮಾರ್ಕ್ಸ್ ಗಾದ್ರೂ ಕೇಳಿ, 14 ಮಾರ್ಕ್ಸ್ ಗಾದ್ರೂ ಕೇಳಿ, ದಯವಿಟ್ಟು ಈ ಪ್ರೊಫಾರ್ಮ ಒಂದು ಕ್ಲೀನ್ ಆಗಿ ಏನ್ ಮಾಡಿ, ಬೈ ಹೆಡ್ ಮಾಡಿ. ಅವಾಗ ನಿಮ್ಗೆ ಯಾವ್ಯಾವ ನಂಬರ್ ಎಲ್ಲ ಹಾಕ್ಬೇಕು ಓದಿದ ತಕ್ಷಣ ಫಸ್ಟ್ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ, ಕ್ಲಿಯರ್ ಆಗಿ. ಕರೆಕ್ಟಾ? ನಾನೇನ್ ಮಾಡ್ತೀನಿ, ಈ ತರ 14 ಮಾರ್ಕ್ಸ್ ಕ್ವಶನ್ ಮಾಡ್ಬೇಕಾದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾನೇನ್ ಮಾಡ್ತೀನಿ, ಇನ್ನೊಂದು ಕಾಲಮ್ ಇಲ್ಲಿ ಹೇಳ್ಕೊಳ್ತೀನಿ. ನೀವು ಬೇಕಾದ್ರೆ ಹೇಳ್ಕೋಬಹುದು ಎಕ್ಸಾಮಿನೇಷನ್ ಅಲ್ಲಿ. ಇದನ್ನ ಕ್ಯಾಲ್ಕುಲೇಷನ್ ಅಂತ ಕರಿತೀನಿ. ಏನಂತ ಹೇಳ್ತೀನಿ? ಕ್ಯಾಲ್ಕುಲೇಷನ್ ಅಂತ ಹೇಳ್ತೀನಿ. ಇನ್ನೂ ಜಾಗ ಇದ್ರೆ ಬೇಕಾದ್ರೆ ಇನ್ನೂ ಒಂದು ಕಾಲಮ್ ಹೇಳ್ಕೊಳ್ತೀನಿ. ಓಕೆನಾ? ಇರ್ಲಿ, ನಿಮಗ್ ತೋರಿಸ್ಲಿಕ್ಕೆ ಮಾತ್ರ, ಬೇಕಾದ್ರೆ ಇದು ಕ್ಯಾಲ್ಕುಲೇಷನ್ ಸಪರೇಟ್ ಆಗಿ ಮಾಡ್ಕೊಳ್ಬಹುದು. ಈಗ ಫಸ್ಟ್ ಕ್ವಶನ್ ಓದೋಣ, ಓದಿದ್ರೆ ಏನ್ ಅರ್ಥ ಆಗುತ್ತೆ ನೋಡೋಣ. ರಮಣಾ ಲಿಮಿಟೆಡ್ ವೆಂಟ್ ಇಂಟು ವಾಲಂಟರಿ ಲಿಕ್ವಿಡೇಷನ್ ಆನ್ 1/4/2018. ಡೇಟ್ ವೆರಿ ಇಂಪಾರ್ಟೆಂಟ್. ಲಿಕ್ವಿಡೇಷನ್ ಆಗ್ತಾ ಇರೋದು ಯಾವತ್ತು? 1/4/2018 ಅಲ್ಲಿ ಆಗ್ತಾ ಇರೋದು. ಕರೆಕ್ಟಾ? ಈಗ ದ ಡೀಟೇಲ್ಸ್ ರಿಗಾರ್ಡಿಂಗ್ ದ ಲಿಕ್ವಿಡೇಷನ್ ಆಸ್ ಫಾಲೋಸ್. ಲಿಕ್ವಿಡೇಟರ್ ರೆಮ್ಯುನರೇಷನ್ ಈಸ್ 3% ಆನ್ ಅಸೆಟ್ಸ್ ರಿಯಲೈಸ್ಡ್, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಅಮೌಂಟ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ದಾನೆ. ನೋಡಿ, ಅದು ಹೇಳಿದ ತಕ್ಷಣ ಎಲ್ಲರೂ ಒಂದ್ ತಪ್ಪು ಮಾಡ್ಬಿಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಇಲ್ಲಿ ಬರ್ದ್ಬಿಡ್ಬೇಕು 3% ಆನ್ ಅಸೆಟ್ಸ್ ರಿಯಲೈಸ್ಡ್. ಕರೆಕ್ಟಾ? 2% ಆನ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ದಾನೆ. ಕರೆಕ್ಟಾ? 2% ಆನ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರ್ಯಾರು? ಈಕ್ವಿಟಿನೂ ಸೇರ್ಕೋತಾರೆ, ಪ್ರಿಫರೆನ್ಸ್ ಸೇರ್ಕೋತಾರೆ. ಹೌದಾ? ಅವ್ರಿಗೆ ಎಷ್ಟು ದುಡ್ಡು ಕೊಡ್ತೀರಾ ಅದರ ಮೇಲೆ 2%, ಎಷ್ಟು ಅಸೆಟ್ಸ್ ಮಾರ್ಕೊಡ್ತೀರಾ ಅದರ ಮೇಲೆ 3%. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಅರ್ಥ ಆಯ್ತಾ? ಈ ತರ ಬರ್ಕೊಂಡಿದ್ದಕ್ಕೆ ಅರ್ಥ ಆಗ್ತಿದ್ದೆ ನಿಮ್ಗೆ? ವೆರಿ ಗುಡ್. ಈಗ ಕ್ಯಾಶ್ ರಿಯಲೈಸ್ಡ್ ಫ್ರಮ್ ಅಸೆಟ್ಸ್ ಅಂದ್ರೆ, ಕ್ಯಾಶ್ ರಿಯಲೈಸ್ಡ್ ಫ್ರಮ್ ಅಸೆಟ್ಸ್ 5 lakh rupees ಕೊಟ್ಟಿದ್ದಾನೆ. ಹೌದಾ? ಬರ್ಕೊಂಬೋಣ. ಈ ಸೊನ್ನೆಗಳು ಬರೆಯಕ್ಕೆ ಬರಲ್ಲ ನನಗೆ, ಇರ್ಲಿ ಬರ್ತಾ. ಈಗ 5 lakhs ಬಂತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಎಷ್ಟು ಕೊಟ್ಟಿದ್ದಾನೆ? 9000 ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಸ್ಯಾಲರಿ ವೇಜಸ್ ಫಾರ್ 1 month ಪ್ರೇಯರ್ ಟು ಲಿಕ್ವಿಡೇಷನ್ 6000. ಅಲ್ಲಿಗೆ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದ್ಯಪ್ಪ? 68000 ಇದೆ. 68000 ಇದೆ. 2019 ಕ್ವಶನ್ ಪೇಪರ್ ನೋಡ್ತಾ ಇದ್ದೀನಮ್ಮ. 68000 ಇದೆ. ಒಂದ್ ನಿಮಿಷ ನೋಡ್ಕೋ ಇಲ್ಲಿ. ಈಗ ನೋಡ್ತಾ ಇದ್ದೀರಾ, ಈಗ ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಟೋಟಲ್ ಕ್ರೆಡಿಟರ್ಸ್ ಬಂದು ನಮ್ಮ ಹತ್ರ 68000 ಇದೆ. ಇದರಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಲ್ವಾ, ಅವರೆಲ್ಲ ಯಾರ್ಯಾರಿಗೆ ಸ್ಯಾಲರಿ ವೇಜಸ್ ಅದೆಲ್ಲ ಕೊಟ್ಟಿಲ್ಲಲ್ವಾ, ಅವೆಲ್ಲ ಏನಾಗುತ್ತೆ?
ಪ್ರಿಫರೆನ್ಷಿಯಲ್ ಆಗುತ್ತೆ. ಹಾಗಾದ್ರೆ 68,000 68,000 ಅಲ್ಲಿ ಕೊಡಬೇಕಾಗಿರ್ತಕ್ಕಂತ ಸ್ಯಾಲರಿ ವೇಜಸ್ ಎರಡು ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 62,000 ಬರುತ್ತೆ. ಅದು ಅನ್ಸೆಕ್ಯೂರ್ಡ್ ಆಗುತ್ತೆ. ಕರೆಕ್ಟಾ? ಇದು ಆಮೇಲೆ ಮಾಡೋಣ, ಯಾಕೆಂದ್ರೆ ದುಡ್ಡು ಇದೆಯಾ ಅಲ್ವಾ ನೋಡ್ಕೊಳ್ಬೇಕು ಫಸ್ಟ್. ಹಲೋ, ಅರ್ಥ ಆಗ್ತಿದ್ರಮ್ಮ? ಅಲ್ಲಿ ಬೇರೆ ಪ್ರಾಬ್ಲಮ್ ನೋಡ, ಅಲ್ಲಿ ಕ್ವಶನ್ ಪೇಪರ್ ನೋಡ, ಅಲ್ಲೇ ನೋಡ್ತಾ ಇದೆಯಾ? ಅದ್ ಬಿಟ್ಬಿಡಮ್ಮ, ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. 1,500 14% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಅಂತ ಇದೆ. ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಕೊಡ್ಬೇಕಂತೆ? 1,500 ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿ ವರ್ಷಕ್ಕೆ ಅವ್ರಿಗೆ 14% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿದೀವಿ. ಒಟ್ಟು 1,50,000 ರುಪೀಸ್ ಅಷ್ಟು ದುಡ್ಡು ಇಸ್ಕೊಂಡಿದೀವಿ, ಅವ್ರು ವಾಪಸ್ ಕೊಡಬೇಕು. ಕರೆಕ್ಟಾ? ಆದ್ರೆ ಬ್ರಾಕೆಟ್ ಅಲ್ಲಿ ಏನ್ ಹೇಳಿದಾನೆ, ಡಿವಿಡೆಂಡ್ ಪೇಯ್ಡ್ ಅಪ್ ಟು 31st March 2017 ಅಂತ ಇದೆ. ಕರೆಕ್ಟಾ? ನೋಡಿ, 31st March 2017 ಅಂದ್ರು ಒಂದೇ, ಸಾರಿ 31st March 2017 ಕ್ಲೋಸಿಂಗ್ ಆಗ್ತಾ ಇರೋದು ಯಾವತ್ತು? ಲಿಕ್ವಿಡೇಷನ್ 1/4/18. ಅಲ್ಲಿಗೆ ಒಂದು ವರ್ಷ ಅಂದ್ರೆ 1/4/2017 ಟು 31st March 2018 ವರೆಗೂ ಒಂದು ವರ್ಷ ಡಿವಿಡೆಂಡ್ ಕೂಡ ಕೊಟ್ಟಿಲ್ಲ ಇನ್ನ ನಾವು. ಕರೆಕ್ಟಾ? ಅದಕ್ಕೆ ಡೇಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇದು ನಾವೇನ್ ತಾನೆ ಮಾಡ್ಬೇಕಾಗಿರೋದು, ಜಸ್ಟ್ ಅದಕ್ಕೆ ಗ್ರಾಫ್ ಇಟ್ಕೋಣ. 10,000 ಈಕ್ವಿಟಿ ಶೇರ್ಸ್ ಆಫ್ ₹10 ₹9 ಪರ್ ಶೇರ್ ಪೇಯ್ಡ್ ಅಪ್ ಅಂತ ಇದೆ. ಅದು ಅವ್ರಿಗೂ ಬರುತ್ತಾ ಇಲ್ವೋ ನಾವೇನ್ ಲಾಸ್ಟ್ ಅಲ್ಲಿ ನೋಡ್ಕೋಣ. ನೆಕ್ಸ್ಟ್ ಪಾಯಿಂಟ್, ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ. ಯಾವುದೇ ಕಾರಣಕ್ಕೂ ಲಿಕ್ವಿಡೇಷನ್ ಪ್ರಾಬ್ಲಮ್ ಅಲ್ಲಿ ಓಕೆನಾ, ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟು ತಗೊಳ್ಳೋದಕ್ಕೆ ಹೋಗ್ಬಾರ್ದು. ಅರ್ಥ ಆಗ್ತಿದ್ಯಾ? ತಗೊಂಡ್ರ ಅಲ್ಲಿಗೆ ನೀವು 100% ತಪ್ಪು ಮಾಡಿದೀರ ಅಂತ ಅರ್ಥ ಆಗುತ್ತೆ. ಓಕೆನಾ? ಈಗ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ಕೊಟ್ಟಿದ್ದಾನೆ, ಅಂಡರ್ ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ದ ರೈಟ್ ಟು ರಿಸೀವ್ 1/3 ಆಫ್ ಸರ್ಪ್ಲಸ್ ರಿಮೈನಿಂಗ್ ಆಫ್ಟರ್ ರೀಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾನೆ. ಕರೆಕ್ಟಾ? ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಏನಾದ್ರು ಅಂತ. ಈಗ ನಮ್ಗೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿಲ್ಲ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿಲ್ಲ. ಕರೆಕ್ಟಾ? ಒಟ್ಟು ಕ್ಯಾಶ್ ಎಷ್ಟಿದೆ, ಓಪನಿಂಗ್ ಕ್ಯಾಶು ಇಲ್ಲ. ಅಲ್ಲಿಗೆ ನಮ್ಮ ಹತ್ರ ಒಟ್ಟು ಕ್ಯಾಶ್ ಎಷ್ಟಿದೆ? 5 ಲಕ್ಷ ಇದೆ. ಇಲ್ಲಿ ಹಾಕೊಂಡ್ಬಿಡ್ಲ. ಈಗ ನನ್ನ ಹತ್ರ 5 ಲಕ್ಷ ಕ್ಯಾಲ್ಕುಲೇಷನ್ ಅಲ್ಲಿ ಹಾಕೋತೀನಿ. ಓಕೆನಾ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಲ್ಲ, 9,000 ಮೈನಸ್ ಮಾಡ್ತಾ ಇದೀನಿ. ಮಾಡ್ಲಾ? ಓಕೆ, ಒಂದ್ ನಿಮಿಷ ನೋಡ್ಕೊಳ್ಬೇಕಿಲ್ಲ. ರೆಮ್ಯುನರೇಷನ್ 3% ಆನ್ ಅಸೆಟ್ಸ್ ರಿಯಲೈಸ್. ಅಸೆಟ್ ಎಷ್ಟಕ್ಕೆ ಮಾಡಿದೀವಿ? 5 ಲಕ್ಷಕ್ಕೆ. ಅದ್ರ ಮೇಲೆ 5% ಎಷ್ಟು ಬರುತ್ತೆ? 25,000 ಬರುತ್ತೆ. ಕರೆಕ್ಟಾ? 25,000. ಈ 25,000 ಇಲ್ಲಿ ಮೈನಸ್ ಮಾಡ್ಕೊಡ್ತೀನಿ. ಆಗ್ಬೋದಾ? ಆಗ್ಬೋದೇ? ಆಗ್ಬೋದು. 2% ಆನ್ ಶೇರ್ ಹೋಲ್ಡರ್ಸ್ ಅಂದ್ರೆ ಶೇರ್ ಹೋಲ್ಡರ್ಸ್ ಇನ್ನು ಎಷ್ಟು ಕೊಡ್ಬೇಕು ಗೊತ್ತಿಲ್ಲ. ಗೊತ್ತಿದ್ಯಾ ನಿಮ್ಗೇನಾದ್ರು? ಗೊತ್ತಿಲ್ಲ. ಇನ್ನ ಡಿವೆಂಚರ್ ಹೋಲ್ಡರ್ಸ್ ಪ್ರಾಬ್ಲಮ್ ನಲ್ಲಿ ಇಲ್ಲ. ಇದಾರ ಏನಾದ್ರು ಪ್ರಾಬ್ಲಮ್ ನಲ್ಲಿ ಇಲ್ಲ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿದೀವಿ 6,000 ಸ್ಯಾಲರಿ ವೇಜಸ್ ಗೆ ಕೊಡಬೇಕು ಅಂತ ಹೇಳಿದಾರೆ. ಇಲ್ಲೊಂದು ಮೈನಸ್ ಮಾಡಿದೀವಿ. ಕ್ಲಿಯರ್ ಏನಮ್ಮ? 5% ಹಾಕಿದೀನ ಸಾರಿ ಪುಟಿ. 15,000 ಆಯ್ತು. ವೆರಿ ಗುಡ್, ಸೂಪರ್. ಓಕೆ, 15,000 ಆಯ್ತು, ವೆರಿ ಗುಡ್. ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡ್ಬೇಕು? 62,000. ಇದೆಯಾ ದುಡ್ಡು ಫಸ್ಟ್ ನೋಡ್ಕೊಳ್ಳಿ. 5 ಲಕ್ಷ ಇರೋದು ನಮ್ಮ ಹತ್ರ, ಹೌದಾ? ಇವೆಲ್ಲಾ ಪೇಮೆಂಟ್ ಮಾಡಿದ್ರು ಇನ್ನು 1 ಲಕ್ಷ ಆಗಿಲ್ಲ, ಇನ್ನು ಬೇಕಾದಷ್ಟು ದುಡ್ಡಿದೆ ನಮ್ಮ ಹತ್ರ. ಕರೆಕ್ಟಾ? ಈಗ ನೆಕ್ಸ್ಟ್ ಯಾರು ಕೊಡ್ಬೇಕು? ಶೇರ್ ಹೋಲ್ಡರ್ಸ್ ಕೊಡ್ಬೇಕು. ಕರೆಕ್ಟಾ? ಪ್ಲೀಸ್, ಇಲ್ಲೇ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಶೇರ್ ಹೋಲ್ಡರ್ಸ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಗೆ ಎಷ್ಟು ಕೊಡ್ಬೇಕಂತಪ್ಪ? 1 ವರ್ಷದ ಡಿವಿಡೆಂಡ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಡೇಟ್ ಇಂದ ಯಾವ ಡೇಟ್ ಗೆ? ಒಂದ್ ನಿಮಿಷ ನೋಡ್ತಾ ಇದ್ದೀರಾ ನೋಡಿ, 1/4/17 ಇಂದ 31st March 2018 ಅಂದ್ರೂ ಒಂದೇ, 1/4/18 ಅಂದ್ರೂ ಒಂದೇ. ಹಾಗಾದ್ರೆ 1,50,000 ಮೇಲೆ 14% ಎಷ್ಟು ಬರುತ್ತೆ ಹೇಳಿ? 21,000 ರುಪೀಸ್ ಬರುತ್ತೆ. ಕರೆಕ್ಟಾ? ಆ 21,000 ಮೈನಸ್ ಮಾಡ್ತಾ ಇದೀವಿ. ಮಾಡ್ಲಾ? ಮಾಡಿದ್ವಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ಬೇಕು ಹೇಳಿ? 1.5 ಲಕ್ಷ ಕೊಡ್ಬೇಕು. ಕೊಟ್ಬಿಡ್ಲಾ? ಇದೆ ಇದೆ ದುಡ್ಡಿದಲ್ವಾ, ಕೊಟ್ಬಿಡ್ಬೋದು. ಆದ್ರೆ ಅದನ್ನೇ ಹೇಳ್ತಾ ಇರೋದು ಇಲ್ಲಿವರೆಗೂ. ಓಕೆನಾ? ಎಷ್ಟು ದುಡ್ಡಿದೆ ನೋಡಿ,
3,87,000 3,87,000 ಐದು ಲಕ್ಷದಲ್ಲಿ ಇವೆಲ್ಲ ಮೈನಸ್ ಮಾಡಿದ್ರಾ ಎಷ್ಟಿದೆ 3,87,000 ಎಷ್ಟು ಕೊಟ್ಬಿಟ್ವಿ ಸಪೋಸ್ ನೀವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಓಕೆನಾ 1,50,000 ಕೊಟ್ಬಿಟ್ರಿ ಅಂತ ಇಟ್ಕೊಳ್ಳಿ ಇನ್ನ ಎಷ್ಟು ಉಳಿಯುತ್ತೆ ಎಷ್ಟು ಉಳಿಯುತ್ತೆ ಹೇಳಿ ಎಷ್ಟು ಉಳಿತ ಹೇಳ್ತಾ ಇದ್ರಾ 2,37,000 ಸಪೋಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 90,000 ಕೊಡಬೇಕು ಅದನ್ನು ಕೊಟ್ಬಿಟ್ರಿ ಅಂತ ಅನ್ಕೊಳ್ಳಿ ಎಷ್ಟು ಉಳಿಯುತ್ತೆ 1,47,000 ಇನ್ನು ದುಡ್ಡು ಉಳಿಯುತ್ತೆ ಅಲ್ವಾ ಈ ದುಡ್ಡೆಲ್ಲ ನಿಮ್ಗೆ ಕೊಟ್ಬಿಡ್ಲ ಶೇರ್ ಹೋಲ್ಡರ್ಸ್ ಇಲ್ಲ ಅದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ ಅಡ್ಜಸ್ಟ್ಮೆಂಟ್ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾನೆ ಗೊತ್ತಾ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದ್ರೆ ಕಂಪನಿ ರೂಲ್ಸ್ ಪ್ರಕಾರ ಕಂಪನಿ ಏನಾದ್ರೂ ಲಿಕ್ವಿಡೇಷನ್ ಆದಾಗ ಎಲ್ರಿಗೂ ಕೊಟ್ಬಿಡಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಕೊಟ್ಬಿಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೂ ಕೊಟ್ಬಿಡಿ ಇನ್ನೂ ದುಡ್ಡು ಉಳಿದ್ರೆ ಅರ್ಥ ಆಗ್ತಿದ್ ಯೂಶುವಲ್ ಆಗಿ ಈ 2,37,000 ಉಳಿಯುತ್ತೆ ಅಲ್ವಾ ಇದೆಲ್ಲ ಆಕ್ಚುಲ್ ಆಗಿ ಯಾರು ಕೊಡ್ಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ಬೇಕು ಆದ್ರೆ ಈ ಕಂಪನಿಲಿ ಏನ್ ರೂಲ್ಸ್ ಇದೆ ಅಂತ ಗೊತ್ತಾ ಈಕ್ವಿಟಿಯವ್ರಿಗೂ ಕೊಟ್ಮೇಲೆ ಇನ್ನೂ ಏನಾದ್ರೂ ದುಡ್ಡು ಉಳಿದ್ರೆ ಅದನ್ನ ಏನಂತ ಕರೀರಿ ಸರ್ಪ್ಲಸ್ ಅಂತ ಕರೀರಿ ಈ ಸರ್ಪ್ಲಸ್ ಅಲ್ಲಿ ಅದನ್ನ ಕೊಟ್ಟಿಲ್ಲ ಅದನ್ನ ಮಾಡ ಈಗ ಅದನ್ನ ಮಾಡ ಅದನ್ನ ನಾನು ಅದಕ್ಕೆ ಇಲ್ಲಿ ಹಾಕೊಂಡಿರೋದು ಓಕೆನಾ ಇದನ್ನ ಏನಂತ ಕರಿತೀವಿ ಸರ್ಪ್ಲಸ್ ಅಂತ ಕರೀರಿ ಈ ಸರ್ಪ್ಲಸ್ ಎಷ್ಟು ಬಂದಿದೆ ಬಂದಿದ್ಯಾ ಈಗ ನಾನು ನಿಮ್ಗೆ ಕ್ಲೀನ್ ಆಗಿ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಈಗ ನನಗೆ ಸರ್ಪ್ಲಸ್ ಎಷ್ಟಪ್ಪ ಬಂದಿದೆ 1,47,000 ಬಂದಿದೆ ಇದರಲ್ಲಿ 1/3 ಅಷ್ಟು ಎಷ್ಟು 1/3 ಯಾರು ಕೊಡ್ಬೇಕಂತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡಿ ಅಂತ ಹೇಳ್ತಾರೆ ಹಾಗಾದ್ರೆ 1,47,000 ಮೇಲೆ ಓಕೆನಾ 1/3 ಎಷ್ಟು ಬರುತ್ತೆ 49,000 ರುಪೀಸ್ ಬರುತ್ತೆ ಕರೆಕ್ಟಾ ಇಲ್ಲ ಮಿಕ್ಕಿದ್ದು ಎಷ್ಟು ಬರುತ್ತೆ 98,000 ಬರುತ್ತೆ ಇದನ್ನ ಯಾರು ಕೊಡ್ತೀವಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ಬೇಕು ಆಕ್ಚುಲ್ ಆಗಿ ಕರೆಕ್ಟಾ ಆದ್ರೆ ಅಷ್ಟು ಕೊಡಕ್ ಆಗಲ್ಲ ಯಾಕೆ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ಈಗ ಸದ್ಯಕ್ಕೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಕೊಡ್ಬೇಕು ಅಂತ ಗೊತ್ತಾಯ್ತಾ ಗೊತ್ತಾಯ್ತಾ ಇಲ್ವಾ ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಅವ್ರಿಗೆ ಒರಿಜಿನಲ್ ಆಗಿ ಎಷ್ಟು ಕೊಡ್ಬೇಕು ಸರ್ಪ್ಲಸ್ ಅಲ್ಲಿ ಎಷ್ಟು ಕೊಡ್ಬೇಕು 49,000 ಕೊಡ್ಬೇಕು ಕರೆಕ್ಟ್ ಏನ್ರಿ ಎಸ್ ಆರ್ ನೋ ಹೇಳ್ಬೇಕಪ್ಪ ಪ್ಲೀಸ್ ಓಕೆ ಸರ್ ಈಗ ಒರಿಜಿನಲ್ ಆಗಿ 1,50,000 ರೂಪಾಯಿ ಕೊಡ್ಬೇಕು ಅವ್ರಿಗೆ ಸರ್ಪ್ಲಸ್ ಅಲ್ಲಿ 49,000 ಒಟ್ಟು ಎಷ್ಟು ಕೊಡ್ಬೇಕು ಈಗ 1,99,000 ಶೇರ್ ಕ್ಯಾಪಿಟಲ್ಗೆ ಅರಿಯರ್ಸ್ ಆಫ್ ಡಿವಿಡೆಂಡ್ ಎಷ್ಟು ಇದೆ 21,000 ಒಟ್ಟು ಎಷ್ಟಾಯ್ತು 2,20,000 ಆಯ್ತು ಕರೆಕ್ಟ್ ಈ 2,00,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ 2,20,000 ಮೇಲೆ 2% ಎಷ್ಟು ಬರುತ್ತೆ ಹೇಳ 4,400 ಕರೆಕ್ಟ್ 4,400 ಬರುತ್ತೆ ಈಗ ನಾವು 1,99,000 ಕೊಟ್ಬಿಟ್ವಿ ಯಾಕಂದ್ರೆ ಇಲ್ಲೇ ಇದೆ ಕೊಟ್ಟಿದೀವಿ ಇಲ್ಲಿ ಕೊಟ್ಟಿದೀವಿ ಮೈನಸ್ ಮಾಡಿದೀವಲ್ವಾ ಇದು ಪ್ಲಸ್ ಇದು ಸೇರಿಸ್ಬಿಟ್ಟು ಇಲ್ಲಿ ಕೊಟ್ಟಿದೀವಿ ಆದ್ರೆ 4,400 ಇನ್ನ ಮೈನಸ್ ಮಾಡಿಲ್ಲ ಇದರಲ್ಲಿ ಕರೆಕ್ಟ್ ಮಾಡಿದೀವ ಮಾಡಿಲ್ಲ ಅದಕ್ಕೆ ಇಲ್ಲಿ ಏನಂತ ಹೇಳ್ತೀವಿ ಏನ ಹೇಳ್ಬಿಟ್ಟು 4,400 ರುಪೀಸ್ ನ ಮೈನಸ್ ಮಾಡಿ ಇನ್ನೆಷ್ಟು ಉಳಿಯುತ್ತೆ ಅಂದ್ರೆ ಕರೆಕ್ಟ್ ಈಗ ಪ್ರಿಫರೆನ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಉಳಿಯುತ್ತೆ ಹೌದಾ ಅವ್ರದ್ದು ಒರಿಜಿನಲ್ ಅಮೌಂಟ್ ಎಷ್ಟು ಕೊಡ್ಬೇಕು 90,000 90,000 ಒರಿಜಿನಲ್ ಅಮೌಂಟ್ ಈಗ ಒಟ್ಟು ಎಷ್ಟು ಕೊಡ್ಬೇಕು 1,83,600 ರೂಪಾಯಿ ಕೊಡ್ಬೇಕು ಹೌದಾ ಆದ್ರೆ ಇದ್ರ ಮೇಲೂ ನಾವು 2% ಕಮಿಷನ್ ಕೊಡ್ಲೇಬೇಕು ಕರೆಕ್ಟಾ ಅವನೇನ್ ಹೇಳಿರೋದು 2% ಕಮಿಷನ್ ಆನ್ ಶೇರ್ ಹೋಲ್ಡರ್ಸ್ ಪ್ರಿಫರೆನ್ಸ್ ಮೇಲೆ ಆಯ್ತು ಈಗ ಯಾವ್ದ್ರ ಮೇಲೆ ಕೊಡ್ಬೇಕು ಈಕ್ವಿಟಿ ಮೇಲೂ ಕೊಡ್ಬೇಕು ಆದ್ರೆ ಈಕ್ವಿಟಿ ಮೇಲೆ ಕೊಡ್ಬೇಕು ಅಂದ್ರೆ ಸರ್ ಡೈರೆಕ್ಟ್ ಆಗಿ 1,83,600 ಮೇಲೆ 2/100 ಮಾಡ್ಬಿಟ್ರೆ ಆಗೋಗುತ್ತಾ ಇಲ್ಲ ಈ ತರ ಲಾಸ್ಟ್ ಅಲ್ಲಿ ಕೊಡೋರ್ಗೆ ಏನಾದ್ರು ಕಮಿಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಓಕೆನಾ ನಾವು ಏನಂತ ಬರೀತೀವಿ ಅಂತ ತೋರಿಸ್ತೀವಿ 2,00,000 1,00,000
83,600 into 2 divided by 102 ಅಂತ ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ 2% ಕಮಿಷನ್ ಕೊಡಬೇಕು, 100% ಈಕ್ವಿಟಿ ಅವ್ರಿಗೂ ಕೊಡಬೇಕು. ಅದಕ್ಕೆ ಈ ಅಮೌಂಟ್ 102 ಆಗುತ್ತೆ. 2 ಗೆಸ್ಟ್ ಹೇಳಿ ಬೇಗ. 3,600. ಕ್ಲಿಯರಾ? ಈಗ 3,600 ನೋಡಿ, 1,83,600 ಅಲ್ಲಿ 3,600 ಹೋದ್ರೆ ಇನ್ನೆಷ್ಟು ಕೊಡ್ಬೇಕಾಗುತ್ತೆ? ಇನ್ನೆಷ್ಟು ಕೊಡ್ತೀವಿ? ಕೊಟ್ಬಿಡಿ ಓಕೆನಾ? ಕೊಟ್ಬಿಟ್ರ ನೋಡಿ, 1,80,000 ರುಪೀಸ್ ಕೊಟ್ಟಿದ್ದೀವಿ. ಒಟ್ಟು ನಮ್ಮ ಹತ್ರ ಎಷ್ಟು ಜನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರೋದು? 10,000 ಜನ ಇದ್ದಾರೆ. ಕರೆಕ್ಟಾ? 10,000 ಜನ 4,000 ಒಬ್ಬೊಬ್ರಿಗೆ ಎಷ್ಟು ಬರ್ತಾ ಇದೆ? 18 ರೂಪಾಯಿ ಒಂದ್ ಶೇರ್ ಬರ್ತಾ ಇದೆ. ಆದ್ರೆ ಕೊಟ್ಟಿರೋದು ಎಷ್ಟು ಒಬ್ಬೊಬ್ರು? 10 ರೂಪಾಯಿ ಬರೀ 9 ಕೊಟ್ಟಿರೋದು. ಕರೆಕ್ಟಾ? 10 ರೂಪಾಯಿನಲ್ಲಿ ಅವ್ರು ಕೊಟ್ಟಿರೋದು ಎಷ್ಟು? 9 ರೂಪಾಯಿ. ಅವ್ರಿಗೆ ಎಷ್ಟು ಬರ್ತಾ ಇದೆ? 18. ಡಬಲ್ ಬರ್ತಾ ಇದೆ. ಹೌದಾ? ಈ ಕಂಪನಿ ಯಾಕೆ ಲಿಕ್ವಿಡೇಷನ್ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಚೆನ್ನಾಗಿ ನಡೀತಾ ಇತ್ತು. ಸಿ, ಕಂಪನಿ ಲಿಕ್ವಿಡೇಷನ್ ಅನೇಕ ಕಾರಣಗಳಿರುತ್ತೆ. ಅದು ಲಾಸ್ ಆಗ್ಬೇಕು ಅಂತಾನೆ ಏನು ಇಲ್ಲ. ಓಕೆನಾ? ಸದ್ಯಕ್ಕೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆಸ್ಟ್ ಬಂದಿದೆ 18 ರುಪೀಸ್ ಪರ್ ಶೇರ್. ನೋಡಿ, ಈ ಅಡ್ಜಸ್ಟ್ಮೆಂಟ್ ಇದು ಹಾಕೊಂಡಿರೋದಕ್ಕೆ ನಿಮ್ಗೆ ಈಸಿ ಅನಿಸ್ತಾ ಇದೆಯಾ? ಈಸಿ ಅನಿಸ್ತಾ ಇದೆ. ಓಕೆನಾ? ನೋಡಿ, ಈ 2 ಪಾಯಿಂಟ್ ಮಾತ್ರ ನಾನು ಹಾಕೊಂಡಿಲ್ಲ. ಯಾಕೆಂದ್ರೆ ಈ 2 ಪಾಯಿಂಟ್ ಏನಕ್ಕೆ ಹಾಕೊಂಡಿಲ್ಲ, ಅದು ಲಾಸ್ಟ್ ಬರೋವರೆಗೂ ಅದು ಹಾಕಕ್ಕಾಗಲ್ಲ. ಅರ್ಥ ಆಯ್ತಾ? ಕ್ಲಿಯರಾ? ನೀವು ಎಕ್ಸಾಮ್ ಅನ್ನು ದಯವಿಟ್ಟು ಹಿಂಗೆ ಮಾಡಿ. ಓಕೆನಾ? ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕಾರಣಕ್ಕೂ ಬೆಲ್ ಐಕಾನ್ ನೋಡಿ ಅದನ್ನ ಮರಿಬೇಡಿ. ಯಾಕೆಂದ್ರೆ ನಾನು ಹೊಸ ಹೊಸ ವಿಡಿಯೋಗಳೆಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ. ಓಕೆ, ಥ್ಯಾಂಕ್ ಯು, ಬಾಯ್.